ಈ ಒಂದು ಸ್ಮಾರಕ ನಾಣ್ಯಗಳು ಏನು ಕಾಪರ್ ನಾಣ್ಯಗಳು ನಾಣ್ಯಗಳೇನವೋ ಇವುಗಳ ಬೆಲೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಇದಕ್ಕೆ ಉದಾಹರಣೆ ಅಂದರೆ ಈ ನಾಣ್ಯ ಯಾವುದು ಗ್ಲೋಬಲೈಸಿಂಗ್ ಇಂಡಿಯನ್ ಅಗ್ರಿಕಲ್ಚರ್ ಅಗ್ರಿ ಎಕ್ಸ್ಪೋ ಅಂತ ನೈಂಟಿ ಫೈವ್ ಅಂತಕ್ಕಂಥ ಒಂದು ಸಾವಿರದ ಒಂಬೈನೂರ ತೊಂಬತ್ತೈದರ ಈ ಒಂದು ಸುಂದರವಾದ ನಾಣ್ಯ ಏನಿದೆ ಅಗ್ರಿ ಎಕ್ಸ್ಪೋ ನೈಂಟಿ ಫೈವ್ನ ನಾಣ್ಯ ನೋಡಿರಿ ಇಲ್ಲಿ ಹಿಂದಿಯಲ್ಲಿ ಭಾರತೀಯ ಕೃಷಿಕ ವಿಶ್ವ ವ್ಯಾಪಾರೀಕರಣ ಅಂತಕ್ಕಂಥದ್ದಿದೆ ಇದು ಸ್ಟಾರ್ ಮಿಂಟ್ ಮಾರ್ಕ್ ಅಲ್ಲ ಇದು ಇದು ಡಿಸೈನ್ನ ಒಂದು ಭಾಗ ಹಾಗೆಯೇ ಈ ಕಡೆ ಕೂಡ ಏನಿದೆ ಗ್ಲೋಬಲೈಸಿಂಗ್ ಇಂಡಿಯನ್ ಅಗ್ರಿಕಲ್ಚರ್ ಅಂತಕ್ಕಂಥ ಇದೆ ಇಲ್ಲಿ ಹಿಂದಿಯಲ್ಲಿ ಮತ್ತು ಇಲ್ಲಿ ದೇವನಗರಿಯಲ್ಲಿ ಅಗ್ರಿ ಎಕ್ಸ್ಪೋ ಪಚಾನ್ ಅಂತ ಇದೆ ಮತ್ತು ಅಗ್ರಿ ಎಕ್ಸ್ಪೋ ನೈಂಟಿ ಫೈವ್ ಅಂತ ಇದೆ ನೈನ್ಟೀನ್ ನೈಂಟಿ ಫೈವ್ ಬಂದಿರ್ತಕ್ಕಂಥ ಇಲ್ಲಿ ಮಾರ್ಕ್ ಯಾವುದಿದೆ ನೋಡಿರಿ ಬಾಂಬೆ ಮಿಂಟ್ ಮಾರ್ಕ್ ಇದೆ ಬಾಂಬೆ ಮತ್ತು ಕಲ್ಕತ್ತೆಯಿಂದ ಎರಡು ಕಡೆಯಿಂದ ಮಾತ್ರ ಈ ಒಂದು ಎರಡು ರೂಪಾಯಿ ನಾಣ್ಯ ಮಿಂಟ್ ಆಗಿತ್ತು ಇದರ ತೂಕ ಬಂದು ಆರು ಗ್ರಾಮ್ನ ಕಾಪರ್ ನಿಕ್ಕಲನ್ನ ಸಾವಿರದ ಒಂಬೈನೂರ ತೊಂಬತ್ತೈದನ್ನ ಐದರಲ್ಲಿ ಬಂದಂತಹ ಇಪ್ಪತ್ತಾರು ಎಮ್ ಎಮ್ನ ಈ ಒಂದು ಇಲೆವೆನ್ ಸೈಡೆಡ್ ಅಂದರೆ ಹನ್ನೊಂದು ಕಡೆ ಈ ಥರ ಈ ಸೈಡೆಡ್ ಹನ್ನೊಂದು ಸೈಡಲ್ಲಿ ಇದಾಗಿರ್ತಕ್ಕಂತಹ ಒಂದು ಕಾಯಿನ್ ಇದು ಈ ಕಾಯಿನ್ನು ಜಸ್ಟ್ ಟೂ ಇಯರ್ಸ್ ಬ್ಯಾಕು ಯು ಎನ್ ಸಿ ಕಂಡೀಷನಲ್ಲಿ ಟೂ ಹಂಡ್ರೆಡ್ ರುಪೀಸ್ಗೆ ಈಸಿಯಾಗಿ ಅವೈಲೇಬಲ್ ಆಗಿರ್ತಾ ಇತ್ತು ಈಗ ಇದರ ಬೆಲೆ ಒಂದು ನಾಣ್ಯದ ಬೆಲೆ ಏಳ್ನೂರು ರೂಪಾಯಿಂದ ಒಂದೂವರೆ ಸಾವಿರ ರೂಪಾಯಿವರೆಗೂ ಇದರ ನಾಣ್ಯದ ಬೆಲೆ ಹೋಗಿದೆ ಎರಡೇ ಮಿಂಟ್ ಮಾರ್ಕಲ್ಲಿ ಬಂದಿರತಕ್ಕಂಥದ್ದು ಒಂದು ಬಾಂಬೆ ಇದು ಕೂಡ ಬಾಂಬೆನೇ ನೋಡಿರಿ ಇವೆರಡು ಕಾಯಿನ್ಗಳು ನಾನೇನು ಎಕ್ಸ್ಪೋಗಳಲ್ಲೋ ಮತ್ತೊಂದು ಮಗದೊಂದು ಕಡೆನೂ ನಾನು ತಗೊಂಡಿರ್ತಕ್ಕಂಥದ್ದಲ್ಲ ನೀವು ನಮ್ಮ ಜನರಲ್ ಸರ್ಕ್ಯುಲೇಷನಲ್ಲಿ ಈ ಅಂಗಡಿಗಳಲ್ಲಿ ಚಿಲ್ಲರೆ ಕೊಡಬೇಕಾದ್ರೆ ಸಿಕ್ಕಿರ್ತಕ್ಕಂತಹ ನಾಣ್ಯಗಳಿವು ಇನ್ನೊಂದಷ್ಟು ಇನ್ನೊಂದು ಎರಡು ಮೂರು ನಾಣ್ಯಗಳು ಕೂಡ ನನ್ನ ಹತ್ರ ಇರಬೇಕು ಸದ್ಯಕ್ಕೆ ನಿಮಗೆ ತೋರಿಸೋದಕ್ಕೆ ಈ ಎರಡು ನಾಣ್ಯಗಳು ಸಿಕ್ಕಿದಾವೆ ಇವೆರಡರಲ್ಲೂ ಕೂಡ ತುಂಬ ರೇಲಾದಂಥ ಕಾಯಿನ್ ಅಂದರೆ ಮೊದಲಿಗೆ ಯಾವುದು ಇಲ್ಲಿ ಮಿಂಟ್ ಮಾರ್ಕ್ ಇಲ್ಲದೆ ಇರತಕ್ಕಂತಹ ಕಲ್ಕತ್ತಾ ಮಿಂಟ್ನ ಒಂದು ಕಾಯಿನ್ ಈ ಅಗ್ರಿ ಎಕ್ಸ್ಪೋ ಕಾಯನ್ನು ಇವತ್ತಿಗೆ ಇನ್ನೂರು ರೂಪಾಯಿ ಎರಡು ವರ್ಷದ ಹಿಂದೆ ಇನ್ನೂರು ರೂಪಾಯಿ ಇದ್ದು ಇವತ್ತು ಕಲ್ಕತ್ತಾ ಮೆಂಟಿಂದಾಗಿದ್ದರೆ ಬಾಂಬೆ ಮಿಂಟಿಂದ ರೇಟು ಕೂಡ ಹೇಳ್ತೀನಿ ಕಲ್ಕತ್ತಾ ಮಿಂಟಿಂದಾದರೆ ಇಲ್ಲಂದರೆ ಇಲ್ಲಿ ಯಾವ ಒಂದು ಮಿಂಟ್ ಮಾರ್ಕ್ ಕೂಡ ಇಲ್ಲದೇ ಇದ್ದರೆ ಒಂದೂವರೆ ಸಾವಿರ ರೂಪಾಯಿವರೆಗೂ ಬೆಲೆ ಹೋಗ್ತಾ ಇದೆ ಇನ್ನು ನ್ಯೂಮಿಸ್ಮೆಟಿಕ್ ಮಾರ್ಕೆಟಲ್ಲಿ ತುಂಬ ಆಸಕ್ತಿ ಇರ್ತಕ್ಕಂಥದ್ದು ಯು ಎನ್ ಸಿ ಕಂಡೀಷನಲ್ಲಿದ್ದರೆ ಎರಡು ಸಾವಿರ ರೂಪಾಯಿಗೂ ಕೂಡ ಈ ನಾಣ್ಯ ಮಾರಾಟ ಆಗಿರ್ತಕ್ಕಂಥದ್ದನ್ನು ನಾವು ನೋಡಬಹುದು ಇನ್ನು ಬಾಂಬೆ ಮಿಂಟ್ನ ಈ ಒಂದು ಕಾಯನ್ನು ಇಲ್ಲಿ ನೀವು ನೋಡ್ತಾ ಇರೋ ಕಾಯಿಂದ ಇವೆರಡು ಕಾಯಿನ್ಗಳು ಕೂಡ ಬಾಂಬೆ ಮಿಂಟ್ನ ಕಾಯಿನ್ಗಳು ಈ ಒಂದು ಕಾಯಿನ ನಾವು ಇಲ್ಲಿ ಗುರುತಿಸ್ಬೋದು ಇದು ಬಾಂಬೆ ಮಿಂಟ್ನ ಕಾಯಿನ್ ಅಂತ ಇಲ್ಲಿ ಏನೂ ಅಂದರೆ ಕಲ್ಕತ್ತೆಯ ಮಿಂಟ್ನ ಕಾಯಿನಗಳು ಎರಡೇ ಮಿಂಟಿಂದ ಬಂದಿರತಕ್ಕಂಥ ಎರಡೂ ಕೂಡ ಅಪರೂಪನೆ ಬಟ್ ಇದು ಇದರಲ್ಲಿ ಇದು ಕೂಡ ಇನ್ನೂರು ರೂಪಾಯಿ ಇತ್ತು ಇವತ್ತು ಏಳ್ನೂರು ರೂಪಾಯಿ ಆಗಿದೆ ಬಟ್ ಎನ್ ಸಿ ಕಂಡೀಷನಲ್ಲಿ ನಾವು ಇದನ್ನು ಕೊಂಡ್ಕೋಬೇಕಂದ್ರೆ ನಮಗೆ ಇನ್ನೂ ಒಳ್ಳೆಯ ಒಂದು ಇದರಲ್ಲಿ ಕಾಯಿನ ಬೇಕಂದರೆ ಒಂದು ಸಾವಿರ ರೂಪಾಯಿ ಕೂಡ ಆಗಬಹುದು ಬಾಂಬೆ ಮಿಂಟಿಂದ ಒಂದು ಸಾವಿರ ರೂಪಾಯಿ ಮತ್ತು ಕಲ್ಕತ್ತಾ ಮಿಂಟಿಂದು ಎರಡು ಸಾವಿರ ರೂಪಾಯಿವರೆಗೂ ಕೂಡ ಯು ಎನ್ ಸಿ ಕಂಡೀಷನಲ್ಲಿ ಹೋಗ್ಬೋದು ಈ ಒಂದು ಹಂತದಲ್ಲಿ ಈ ಒಂದು ಇನ್ನೂರು ರೂಪಾಯಿ ಇನ್ನೂರೈವತ್ತು ರೂಪಾಯಿ ಬಗ್ಗೆ ನಮಗೆ ಈ ಹಂತದ ಒಂದು ಕಾಯಿನ್ಗಳು ಸಿಗಬಹುದು ಮತ್ತು ವಿಶೇಷ ಏನಂದರೆ ಇವೆರಡೂ ಕಾಯಿನ್ಗಳು ನನಗೆ ಅಂಗಡಿಯಿಂದ ಸಿಕ್ಕಿರ್ತಕ್ಕಂಥವೆ ಅಂದರೆ ನಮಗೆ ಚಿಲ್ಲರೆ ಕೊಟ್ಟಿರ್ತಾರಲ್ಲ ಆ ಕಾಯಿನ್ಗಳಲ್ಲಿ ಈ ಕಾಯನ್ನು ಬಂದಿರತಕ್ಕಂಥದ್ದನ್ನು ನಾವು ಗಮನಿಸೋದಾದರೆ ನಮ್ಗೆ ಇದ್ರ ಬಗ್ಗೆ ಗೊತ್ತಿದ್ದರೆ ನಾವು ಈಸಿಯಾಗಿ ನಮ್ಮ ಸಂಗ್ರಹದಲ್ಲಿ ಇವನ್ನ ಎತ್ತಿಟ್ಕೋಬೋದು ಈ ಕಾಯಿನ್ಗಳ್ನ ಕೂಡ ನಾನು ಕಾಯಿನ್ಗಳ್ ನನ್ನ ಕೈಗೆ ಬಂದ ತಕ್ಷಣ ನನಗೆ ಅನ್ನಿಸ್ತು ಓಹೋ ಇವು ಸ್ಮಾರಕ ನಾಣ್ಯಗಳು ಇವನ್ನ ತೆಗೆದಿಡಬೇಕು ಅಂತ ಮತ್ತೆ ನೋಡಿದರೆ ಇವು ರೇರಿಟಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾಯಿದೆ ಯಾಕಂದರೆ ತುಂಬ ಕಡಿಮೆ ಸಂಖ್ಯೆಯ ಕೆಲವು ಲಕ್ಷಗಳಲ್ಲೇ ಇವು ಮಿಂಟಾಗಿರ್ತಕ್ಕಂಥದ್ದು ನೂರ ನಲವತ್ತು ನೂರ ಐವತ್ತು ಕೋಟಿ ಜನಸಂಖ್ಯೆ ನಮ್ಮಲ್ಲಿ ದಿನದಿಂದ ದಿನಕ್ಕೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಏನಾಗ್ತಿದ್ದಾರೆ ಈಗ ನಾಣ್ಯ ಸಂಗ್ರಹಕರು ಜಾಸ್ತಿ ಆಗ್ತಾ ಇರೋದ್ರಿಂದ ಈ ಹವ್ಯಾಸ ದಿನೇ ದಿನೇ ಹೆಚ್ಚಾಗ್ತಾ ಇರೋದ್ರಿಂದ ಈ ಲಕ್ಷಾಂತರದ ನಾಣ್ಯಗಳು ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿರ್ತಕ್ಕಂತಹ ನಾಣ್ಯಗಳ ಸಂಗ್ರಹಕರಲ್ಲಿ ಸಂಗ್ರಹ ಆಗ್ತಾ ಇರೋದ್ರಿಂದ ಇವು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಅಪರೂಪ ಆಗ್ತವೆ ಮತ್ತು ಇವುಗಳ ಬೆಲೆ ಕೂಡ ಇನ್ನೂ ಜಾಸ್ತಿ ಆಗುತ್ತೆ ಇವತ್ತಿಗೆ ಬಾಂಬೆ ಮಿಂಟ್ನ ಈ ಯು ಎನ್ ಸಿ ಕಂಡೀಷನಲ್ಲಿ ಏಳ್ನೂರು ರೂಪಾಯಿ ಅದೇ ಕಲ್ಕತ್ತಾ ಮಿಂಟಿನ ಅಂದರೆ ಇಲ್ಲಿ ಯಾವ ಮಿಂಟ್ ಮಾರ್ಕ್ ಇದ್ದರೆ ಅದು ಒಂದುವರೆ ಸಾವಿರ ರೂಪಾಯಿವರೆಗೂ ಇದೆ ಇವು ಯಾವೂ ಕೂಡ ಇಲ್ಲಿರೋ ಡಾಟ್ ಆಗಲಿ ಇಲ್ಲಿರೋ ಸ್ಟಾರ್ ಆಗಲಿ ಇದು ಡಿಸೈನ್ನ ಒಂದು ಭಾಗ ನಾನು ಮೊದಲೇ ಹೇಳಿದೆ ಇದಕ್ಕೂ ಮಿಂಟಿಗೂ ಏನು ಸಂಬಂಧ ಇಲ್ಲ ಬರೀ ಮಿಂಟುಗಳಿರೋದು ಎರಡೇ ಒಂದು ಇಲ್ಲಿ ಈ ಥರದ ಡೈಮಂಡ್ ಮಿಂಟ್ ಮಾರ್ಕ್ ಇರುತ್ತೆ ಅದು ಬಾಂಬೆದು ಅದು ಇಲ್ಲದಿದ್ದರೆ ಕಲ್ಕತ್ತದು ಡೈಮೆಂಡ್ ಮಿಂಟ್ ಮಾರ್ಕ್ ಇರತಕ್ಕಂತಹ ಕಾಯನ್ನು ಯು ಎನ್ ಸಿ ಕಂಡೀಷನ್ ಯು ಎನ್ ಸಿ ಕಂಡೀಷನ್ ಅಲ್ಲೇ ತುಂಬ ಲಸ್ಟರ್ ಇರಬೇಕು ಈಗ ತಾನೇ ಹೊಸದಾಗಿ ಬಂದಿರದೆ ಏನೋ ಮಿಂಟಿಂದ ಆ ಥರ ಇರ್ತಕ್ಕಂಥ ಕಾಯಿ ನಂಗೆ ಅಂತೇಳ್ಬಿಟ್ಟು ನಾನು ತೊಡೆಯೋದಲ್ಲ ತೊಡೆಯೋದು ಪಾಲಿಷ್ ಮಾಡಿದ್ರು ಅದ್ರ ಬೆಲೆ ಇದಕ್ಕಿಂತ ಕಡಿಮೆ ಆಗೋಗುತ್ತೆ ಅಂಥ ಕಾಯಿಯನ್ನು ಎಷ್ಟು ಅಂದರೆ ತುಂಬ ಯು ಎನ್ ಸಿ ಕಂಡೀಷನಲ್ಲಿ ಇರ್ತಕ್ಕಂಥ ಕಾಯಿಯನ್ನು ಒಂದೂವರೆ ಸಾವಿರ ರೂಪಾಯಿ ಕಲ್ಕತ್ತಾ ಮಿಂಟಿಂದಾದರೆ ಬಾಂಬೆ ಮಿಂಟ್ ಮಾರ್ಕಿಂದಾದರೆ ಎಷ್ಟು ಏಳ್ನೂರು ರೂಪಾಯಿ ಎಂಟ್ನೂರು ರೂಪಾಯಿ ಬೆಲೆ ಬಾಳ್ತಾ ಇದೆ ಅಂದರೆ ನಾಲ್ಕು ಪಟ್ಟು ಐದು ಪಟ್ಟು ಬೆಲೆ ಇವು ಜಾಸ್ತಿ ಆಗಿದೆ ಕಲ್ಕತ್ತಾದಂತೂ ಸುಮಾರು ಏಳೆಂಟು ಪಟ್ಟು ರೇಟ್ ಜಾಸ್ತಿ ಆಗಿದೆ ಈ ನಾಣ್ಯಗಳ ಕಡೆ ನಿಮಗೆ ಗಮನ ಇರಲಿ ನಿಮ್ಮ ಒಂದು ರ ಚಿಲ್ಲರೆಯಲ್ಲಿ ಮತ್ತೊಂದರಲ್ಲಿ ಈ ನಾಣ್ಯ ಇದ್ದರೆ ಎತ್ತಿಟ್ಕೊಳ್ರಿ ಸ್ವಲ್ಪ ಈ ಥರ ಒಂದು ಒಳ್ಳೆಯ ಒಂದು ಕವರಲ್ಲಿ ಹಾಕಿ ನೀವು ಇದನ್ನು ಒಂದು ಪೌಚಲ್ಲಿ ತೆಗೆದಿಟ್ಕೊಳ್ರಿ ಇದಕ್ಕೆ ನಿಜವಾಗ್ಲೂ ಕೂಡ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಬೆಲೆ ಇದಕ್ಕೆ ಸಿಗಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸೋಣಂತೆ ಮತ್ತೊಂದು ಹೊಸ ವೀಡಿಯೋದಲ್ಲಿ ಮತ್ತೊಂದು ನಾಣ್ಯದ ಬಗ್ಗೆನೋ ನೋಟಿನ ಬಗ್ಗೆನೋ ಮಾತಾಡ್ತಾ ಮತ್ತೆ ಸಿಗೋಣ ಧನ್ಯವಾದಗಳು